ಲೈಫ್ ಈಸ್ ಕಾಂಪ್ಲಿಕೇಟೆಡ್ ಕಾಂಪ್ಲಿಕೇಷನ್ಸ್ ಟು ಸಿಂಪ್ಲಿಸಿಟಿ ಸೊ ಸಿಂಪ್ಲಿಸಿಟಿಯನ್ನು ನಾನು ಸಬ್ಜೆಕ್ಟ್ ಮಾಡ್ಕೊಂಡು ವಯಸ್ಸಾಗ್ತಾ ಆಗ್ತಾ ಆಗ್ತಾ ನಾವು ಸಿಂಪ್ಲಿಫೈ ಆಗ್ತಾ ಬರ್ತೀವಿ ಬಟ್ಟೆಗಳಲ್ಲಿ ಸಿಂಪ್ಲಿಫೈ ಆಗ್ತೀವಿ ಥಾಟ್ ಅಲ್ಲಿ ಸಿಂಪ್ಲಿಫೈ ಆಗ್ತೀವಿ ಅಂದರೆ ಒಂದು ಕೈ ಮಿಗಿಯೋದ್ರಿಂದ ನಂಗೆ ಆಗಿರುವಂತಹ ಅನುಕೂಲಗಳು ಲೈಫ್ ಏನೇ ಮನಸ್ಸಿಗೆ ಸಂಬಂಧಪಟ್ಟದ್ದು ಖಂಡಿತ ಯೋಚನೆಗಳು ಮತ್ತು ಅದಕ್ಕೆ ಪರಿಹಾರಗಳು ಖಂಡಿತ ಭಾವನೆಗಳಲ್ಲಿ ತಪ್ಪಿದೆಯಾ ಭಾಷೆಯಲ್ಲಿ ತಪ್ಪಿದೆಯಾ ಎರಡು ನೋಡ್ಕೋತೀನಿ ಎರಡು ತಪ್ಪಿದ್ರೆ ಅವರಿಗೆ ಥ್ಯಾಂಕ್ಸ್ ಹೇಳಿ ನಾನು ಸಾರಿ ಕೇಳೋಕೆ ರೆಡಿ ಇದ್ದೀನಿ ಮನ ನೋಡಿ ನಿಮ್ಮ ಒಪೀನಿಯನ್ ಗಳನ್ನ ರಿವ್ಯೂಗಳನ್ನ ಫೀಡ್ಬ್ಯಾಕ್ಗಳನ್ನ ತುಂಬಾ ಕೊಡ್ತಾ ಇದ್ದೀರಿ ಬಹಳ ಸಂತೋಷ ಅಂಡ್ ನಮ್ಮ ಜಿ ಎಸ್ ಎಸ್ ಮಾಧ್ಯಮ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ ಮುನ್ನುಗ್ಗುತ್ತಾ ಇದೆ ಅದರದ್ದೇ ಆದ ಒಂದು ವಿಚಾರಗಳನ್ನ ನಿಮ್ಮೆಲ್ಲರ ಮುಂದೆ ತಂದಿಡೋ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅದನ್ನ ಅಕ್ಸೆಪ್ಟ್ ಮಾಡ್ತಿದ್ದೀನಿ ಅಪ್ರಿಷಿಯೇಟ್ ಮಾಡ್ತಿದ್ದೀನಿ ಅಕ್ನಾಲೇಜ್ ಮಾಡ್ತಾ ಇದ್ದೀನಿ ಆದ್ರೆ ಒಂದು ಉದ್ದೇಶ ಖಂಡಿತ ಇದೆ ಈ ರೀತಿಯಾದ ಸಬ್ಜೆಕ್ಟ್ಗಳು ನಮ್ಮ ಮಾಧ್ಯಮದಲ್ಲಿ ಒಂದು ಮಿನಿಟ್ ಟು ಮಿನಿಟ್ ಅಪ್ಡೇಟ್ ನ್ಯೂಸ್ ತರ ಖಂಡಿತ ಕೊಡ್ತಾ ಇಲ್ಲ ಆದ್ರೂ ನೀವು ನಮ್ಮ ಮಾಧ್ಯಮವನ್ನು ನೋಡ್ತಾ ಇದ್ದೀರಿ ಏನೋ ಒಂದು ಕನೆಕ್ಷನ್ ಇದೆ ಏನೋ ಒಂದು ಉದ್ದೇಶ ಇದೆ ಅದನ್ನ ನಿಮ್ಮೆಲ್ಲರ ಮುಂದೆ ತೆರೆದಿಡೋ ಪ್ರಯತ್ನವನ್ನು ಇವತ್ತಿನ ಎಪಿಸೋಡಲ್ಲಿ ನಾವು ಮಾಡ್ತೀವಿ ನನ್ನ ಜೊತೆಗೆ ಯೋಗಾತ್ಮ ಶ್ರೀಹರಿ ಅವರಿದ್ದಾರೆ ಅವ್ರನ್ನ ಕೇಳೋಣ ಸರ್ ನಮಸ್ಕಾರ ಜಿ ಎಸ್ ಎಸ್ ಮಾಧ್ಯಮ ಒಂದು ಟಿಪಿಕಲ್ ಚಾನಲ್ ಅಲ್ಲ ಇನ್ನೊಂದು ನೂರು ವರ್ಷ ಬಿಟ್ಟು ನೋಡ್ತೀನಿ ಒಂದು ಇನ್ನೂರು ವರ್ಷ ಬಿಟ್ಟು ನೋಡ್ತೀನಿ ಅಂದರು ನಮ್ಮ ಚಾನೆಲ್ನ ತೆಗೆದು ನೋಡಿದ್ರೆ ಏನೋ ಒಂದು ಇನ್ಫರ್ಮೇಟಿವ್ ಕಂಟೆಂಟ್ ಇರಬೇಕು ಅದನ್ನ ನೋಡಿದ್ರೆ ಅವ್ರಿಗೊಂದು ಟೇಕ್ಅೇ ಇರಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಾ ಇರುವಂಥದ್ದು ವೆನ್ ಇಟ್ ಕಮ್ಸ್ ಟು ಯುವರ್ ಸಬ್ಜೆಕ್ಟ್ಸ್ ಇನ್ ಪರ್ಟಿಕ್ಯುಲರ್ ಏಕೆಂದ್ರೆ ನಮ್ಮಲ್ಲಿ ನಮ್ಮ ಮಾಧ್ಯಮದಲ್ಲಿ ನಿಮ್ಮ ಸಬ್ಜೆಕ್ಟ್ ನೋಡಿದಾಗ ಎಷ್ಟೋ ಜನದ ಮನಃ ಪರಿವರ್ತನೆ ಆಗಿದೆ ಅದನ್ನ ನಾವು ವಿಟ್ನೆಸ್ ಮಾಡಿದೀವಿ ಎಷ್ಟೋ ಜನಕ್ಕೆ ಅನುಕೂಲ ಆಗಿದೆ ಅದು ಯಾವುದೇ ರೀತಿಯ ಸಮಸ್ಯೆ ಇರ್ಬೋದು ವಿಚಾರಗಳಿರ್ಬೋದು ಚರ್ಚೆ ಇರಬಹುದು ಫೋರಂ ನೋಡಿದಾಗ ಅವರ ಜೀವನ ಶೈಲಿಯನ್ನೇ ಬದಲಾಯಿಸ್ಕೊಂಡು ನೆಮ್ಮದಿ ಕಾಣ್ತಾ ಇರೋರು ತುಂಬಾ ಜನ ಇದ್ದಾರೆ ಅದನ್ನ ನಮಗೆ ಹೇಳಿದ್ದಾರೆ ಕೂಡ ವಾಟ್ ಈಸ್ ಸೋ ಸ್ಪೆಷಲ್ ಅಬೌಟ್ ನಿಮ್ಮ ಸಬ್ಜೆಕ್ಟ್ಗಳನ್ನ ನಮ್ಮ ಮಾಧ್ಯಮದಲ್ಲಿ ದ ರೀಸನ್ ವಿ ಆರ್ ಪುಟ್ಟಿಂಗ್ ಫೋರ್ ದಿಟ್ ನಾವೆಲ್ಲರೂ ಕಾಂಪ್ಲಿಕೇಟೆಡ್ ಲೈಫಲ್ಲಿ ಇದ್ದೀವಿ ಡಿಸಿಷನ್ ತಗೊಳ್ಳೋ ಮಟ್ಟದಲ್ಲಿ ಯಾರು ನೈಂಟಿ ನೈನ್ ಪರ್ಸೆಂಟ್ ಇರಲ್ಲ ಅದರಲ್ಲೂ ಸಾಮಾನ್ಯ ಜನಕ್ಕೆ ಕನ್ಫ್ಯೂಷನ್ ಇದ್ದೇ ಇದೆ ಇದನ್ನ ಮಾಡ್ಲಾ ಅದನ್ನ ಮಾಡ್ಲಾ ಈ ಪದ್ಧತಿ ಅನುಸರಿಸಲ ಆ ಪದ್ಧತಿ ಅನುಸರಿಸಲ ದೇವ್ರನ್ನ ನಂಬಬೇಕಾ ಬೇಡ್ವಾ ವಾಸ್ತವ ನಂಬಬೇಕಾ ಬೇಡ್ವಾ ಅಸ್ಟ್ರಾಲಜಿ ನಂಬಬೇಕಾ ಬೇಡವಾ ವ್ಯಾಪಾರದಲ್ಲಿ ಹೇಗೆ ಮುಂದುವರಿಬೇಕು ಯಾವ ಟೈಮಲ್ಲಿ ಹೇಗೆ ರಿಯಾಕ್ಟ್ ಮಾಡಬೇಕು ನೈಂಟಿ ನೈನ್ ಪರ್ಸೆಂಟ್ ಬೆಳಗ್ಗೆಯಿಂದ ಸಂಜೆವರೆಗೂ ಕಾಂಪ್ಲಿಕೇಶನ್ಸೆ ಕಾಂಪ್ಲಿಕೇಟೆಡ್ ಸಂದರ್ಭಗಳು ಇರುತ್ತೆ ನಮ್ಮ ಡಿಸಿಷನ್ನು ಹಾಗೆ ಇರುತ್ತೆ ಬರ್ತಾ ಬರ್ತಾ ಪ್ರತಿಯೊಬ್ಬರು ಜಂಜಾಟಗಳಲ್ಲಿ ನರಳಾಡ್ತಾ ಇರ್ತೀವಿ ನಾನು ಈ ಪ್ರೋಸೆಸ್ ಎಲ್ಲ ಅನುಭವಿಸ್ದೋನೆ ಹಾಗಾಗಿ ನಂಗನ್ಸಿದೆ ತುಂಬ ಕಾಂಪ್ಲಿಕೇಟೆಡ್ ಸಂದರ್ಭಗಳು ಬಂದಾಗ ತುಂಬ ಸಿಂಪ್ಲಿಫೈಡ್ ಫಾರ್ಮುಲಾಗಳಿರುತ್ತೆ ಇದನ್ನ ನಾವು ಕೆಲವು ಸಲ ಪಿಕ್ಚರ್ ಇಂದ ನೋಡಿರ್ತೀವಿ ಕೆಲವು ಸಲ ಯಾರಿಂದನ ನೋಡಿರ್ತೀವಿ ಅನುಭವದಲ್ಲಿ ನೋಡಿರ್ತೀವಿ ಕೆಲವು ಸಲ ಯೂಟ್ಯೂಬ್ ನೋಡಿರ್ತೀವಿ ಅಥವಾ ನಮ್ದೇ ಆದಂತ ಅನುಭವಗಳಿಂದನೂ ಆಗಿರುತ್ತೆ ತುಂಬಾ ಸಿಂಪ್ಲೆಸ್ಟ್ ಓಹ್ ಇಷ್ಟೇ ಆಯ್ತಲ್ಲ ಇದಕ್ಕೆ ನಾನು ಇಷ್ಟು ಯೋಚನೆ ಮಾಡ್ಲಿಕ್ಕೆ ಶುರು ಮಾಡಿದೆ ಲೈಫ್ ಈಸ್ ಕಾಂಪ್ಲಿಕೇಟೆಡ್ ಕಾಂಪ್ಲಿಕೇಶನ್ಸ್ ಟು ಸಿಂಪ್ಲಿಸಿಟಿ ಸೊ ಸಿಂಪ್ಲಿಸಿಟಿಯನ್ನು ನಾನು ಸಬ್ಜೆಕ್ಟ್ ಮಾಡಿಕೊಂಡಿದ್ದೆ ಎಷ್ಟು ಸಿಂಪಲ್ ಮಾಡ್ತಾ ಬರ್ಬೋದು ಈ ಸಿಂಪ್ಲಿಸಿಟಿ ಎಲ್ಲಿಂದ ಶುರು ಆಗುತ್ತೆ ನಮ್ಮ ಯೋಚನೆಗಳಿಗ ಕಾಂಪ್ಲಿಕೇಟೆಡ್ ಯೋಚನೆಗಳು ಸಿಂಪ್ಲಿಫೈಡ್ ಯೋಚನೆ ಕರೆಕ್ಟ್ ಸೊ ಈ ಸಿಂಪ್ಲಿಸಿಟಿ ಒಂದು ಪ್ರೋಸೆಸ್ ಅದನ್ನೇ ನಾವು ಅಸತೋಮ ಸದ್ಗಮಯ ಅಂತ ಮೊದಲಿಂದನೂ ಹೇಳ್ಕೊಂಡು ಬಂದಿದ್ದೀವಿ ಸದ್ಗಮಯ ಅಂದರೆ ವಿ ಆರ್ ಬೆಟರ್ ವಿ ಆರ್ ಸಿಂಪ್ಲಿಫೈಡ್ ಅಂತ ನಮ್ಮ ಸುಮಾರು ಜೀವನಗಳನ್ನು ನೋಡ್ಕೊಂಡು ಬಂದರೆ ಚಿಕ್ಕವರು ದೊಡ್ಡವರು ಅದಕ್ಕಿಂತ ದೊಡ್ಡವರು ವಯಸ್ಸಾದವರು ಹಿಂಗೆ ನೋಡ್ಕೊಂಡು ಬಂತಂದ್ರೆ ವಯಸ್ಸಾಗ್ತಾ ಆಗ್ತಾ ಆಗ್ತಾ ನಾವು ಸಿಂಪ್ಲಿಫೈ ಆಗ್ತಾ ಬರ್ತೀವಿ ಬಟ್ಟೆಗಳಲ್ಲಿ ಸಿಂಪ್ಲಿಫೈ ಆಗ್ತೀವಿ ಥಾಟ್ ಅಲ್ಲಿ ಸಿಂಪ್ಲಿಫೈ ಆಗ್ತೀವಿ ಅಹಂಕಾರಗಳಲ್ಲಿ ಸಿಂಪ್ಲಿಫೈ ಆಗ್ತೀವಿ ಬೇಡ ಅನ್ಸ್ಲಿಕ್ಕೆ ಶುರು ಆಗುತ್ತೆ ಇಂಥದ್ದು ಬೇಡವೇನೋ ಅನ್ಸೋಕ್ ಶುರು ಯೋಗದಲ್ಲಿ ಕೂಡ ಇದೇ ಪ್ರೊಸೆಸ್ ಇದೆ ಸಿಂಪ್ಲಿಸಿಟಿ ತುಂಬಾ ಕಾಂಪ್ಲಿಕೇಟ್ಸ್ ಸಂದರ್ಭಗಳು ಸಿಂಪ್ಲಿಫೈಡ್ ಉತ್ತರಗಳು ಪ್ರಶ್ನೆಗಳು ಕಾಂಪ್ಲಿಕೇಟೆಡ್ ಸಿಂಪ್ಲಿಫೈಡ್ ಉತ್ತರಗಳು ತುಂಬ ಒಂದು ವರ್ಷದಿಂದ ಯಾರಿಗೂ ಫ್ರಿಕ್ಷನ್ ನಡೀತಾ ಇದೆ ಆ ಫ್ರಿಕ್ಷನ್ ಗೆ ಪರಿಹಾರ ಸಿಕ್ಕಿಲ್ಲ ಫ್ರಿಕ್ಷನ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಲಾಸ್ಟಲ್ಲಿ ಈಗ ನಾನು ಹೋಗಿ ಸಾರಿ ಕೇಳಿಬಿಟ್ರೆ ಮುಗಿದ ಅಂದರೆ ಎಷ್ಟು ಸಿಂಪ್ಲಿಫೈಡ್ ಇರುವಾಗ ನಾವು ಯಾಕೆ ಕಾಂಪ್ಲಿಕೇಟೆಡ್ ಹೊರಡ್ತಾ ಇದ್ದೀವಿ ಸಣ್ಣ ವಿಷಯ ಅಷ್ಟೇ ನಾನು ಹೇಳಿದ್ದು ಈ ಥರ ಬೆಳಗ್ಗೆಯಿಂದ ಸಂಜೆವರೆಗೂ ನೂರು ಸಂದರ್ಭಗಳು ಬರುತ್ತೆ ಸೊ ನನ್ನ ಉದ್ದೇಶ ನನಗೆ ಸಿಕ್ಕಿರುವಂತಹ ಸಕ್ಸಸ್ ಫಾರ್ಮುಲಾಗು ಅಂದರೆ ಒಂದು ಕೈ ನನಗೆ ನನಗಾಗಿರುವಂತಹ ಅನುಕೂಲಗಳು ಅದರ ಬದಲು ಈಗೋಯಿಂದ ಒಂದು ವರ್ಷಾನುಗಟ್ಟಲೆ ಅನುಭವಿಸಿದಂಥ ನೋವುಗಳು ಈ ಎರಡು ನಂದೇ ಸೊ ಆ ಸಕ್ಸಸ್ ಫಾರ್ಮುಲಾವನ್ನ ಇಲ್ಲಿ ಎಲ್ಲರ ಜೊತೆ ಹಂಚಿಕೊಳ್ಳುವಂಥದ್ದು ಎಲ್ಲ ಮನಸ್ಸಿಗೆ ಸಂಬಂಧಪಟ್ಟದ್ದು ಎಲ್ಲವೂ ಮನಸ್ಸಿಗೆ ಸಂಬಂಧಪಟ್ಟದ್ದು ನಮ್ಮ ನೈಂಟಿ ನೈನ್ ಪರ್ಸೆಂಟ್ ಲೈಫ್ ಏನೇ ಮನಸ್ಸಿಗೆ ಸಂಬಂಧಪಟ್ಟದ್ದು ಖಂಡಿತ ಯೋಚನೆಗಳು ಮತ್ತೆ ಅದಕ್ಕೆ ಪರಿಹಾರಗಳು ಸಂದರ್ಭಗಳು ಕಾಂಪ್ಲಿಕೇಟೆಡ್ ಪರಿಹಾರಗಳು ಎಲ್ಲವೂ ಒಂದು ಸಬ್ಜೆಕ್ಟ್ ಕಾಲ್ನ ಸಿಂಪ್ಲಿಸಿಟಿ ಸಿಂಪ್ಲಿಸಿಟಿಯನ್ನು ರೂಢಿಸ್ಕೋತಾ ಬರ್ತಾ ಇದೀನಿ ಹಾಗೆ ನಾನು ಇವತ್ತೇ ಇವತ್ತು ಸಿಂಪ್ಲಿ ಸಿಂಪ್ಲಿಫೈ ಆಗಿದ್ದೀನಿ ಅಂದ ತಕ್ಷಣ ತುಂಬಾ ವರ್ಷಗಳಿಂದ ನಾನು ಹೀಗೆ ಬದುಕಿದ್ದೀನಿ ಅಂತ ಅಲ್ಲ ನನ್ನ ತೊಂದರೆಗಳ ಆದ ದಿನದಿಂದ ಇವತ್ತಿನವರೆಗೆ ಪ್ರತಿನಿತ್ಯವೂ ನನಗೆ ಕಲಿಯುವಿಕೆಯೇ ನೈಟ್ ಈ ಎಪಿಸೋಡ್ ಮಾಡ್ತಾ ಇದ್ದೀವಿ ನನ್ನ ಎಪಿಸೋ ನಾನು ಮಾಡುವಾಗ ನನ್ನ ಎಲ್ಲ ಕೆಲವು ತಪ್ಪುಗಳನ್ನ ಹೇಳಿರಬಹುದು ಯಾರು ತಿದ್ದಿದ್ದಾರೆ ಅಧಿಕಾರವೂ ಇದೆ ತಿದ್ದುಕೊಳ್ಳುವ ಮನಸ್ಥಿತಿಯೂ ಇದೆ ನಿಜ ನಾ ಹೇಳೋ ಅಂತದ್ದನ್ನ ಕೆಲವರು ಒಪ್ಪದೇ ಇರಬಹುದು ಮತ್ತೆ ನಾನು ಓರೆ ಹಚ್ಚಿ ನೋಡ್ಕೋತೀನಿ ನಾನು ಹೇಳಿದ್ರಲ್ಲಿ ತಪ್ಪೇನಾದ್ರೂ ಇದೆಯಾ ಖಂಡಿತ ಭಾವನೆಗಳಲ್ಲಿ ತಪ್ಪಿದೆಯಾ ಭಾಷೆಯಲ್ಲಿ ತಪ್ಪಿದೆಯಾ ಎರಡೂ ನೋಡ್ಕೋತೀನಿ ಎರಡು ತಪ್ಪಿದ್ರೆ ಅವರಿಗೆ ಥ್ಯಾಂಕ್ಸ್ ಹೇಳಿ ನಾನ್ ಸಾರಿ ಕೇಳಕ್ಕೆ ರೆಡಿ ಇದ್ದೀನಿ ಕರೆಕ್ಟ್ ಇದು ಒಂದು ಮನಸ್ಥಿತಿ ಇದು ಯೋಗದ ಮನಸ್ಥಿತಿ ಯೋಗದವನೇ ಆದ್ರಿಂದ ಇಷ್ಟು ವರ್ಷಗಳ ಯೋಗದ ಫಲ ಏನಂತಂದ್ರೆ ಸಿಂಪ್ಲಿಫೈಡ್ ಲೈಫ್ ಅಂತ ಆಹಾರಗಳಲ್ಲಿ ವಿಹಾರಗಳಲ್ಲಿ ಯೋಚನೆಗಳಲ್ಲಿ ಭಾಷೆಯಲ್ಲಿ ಎಲ್ಲವೂ ಸಿಂಪ್ಲಿಫೈ ಆಗ್ತಾ ಬರುತ್ತೆ ಸಿಂಪ್ಲಿಫೈಡ್ ಆದಷ್ಟು ನಮಗೆ ಸ್ನೇಹಿತರು ಜಾಸ್ತಿ ಆಗ್ತಾ ಬರುತ್ತೆ ನಿಜ ಈಗ ನಿಮ್ಮ ಥಾಟ್ ಪ್ರಾಸೆಸ್ ನಿಮ್ಮ ಸಬ್ಜೆಕ್ಟ್ ಈಗ ನೀವೇನು ಹೇಳಿದ್ರೆ ರಿಯಲ್ ಎಸ್ಟೇಟ್ ಇರ್ಬೋದು ವಾಸ್ತವ ಆಸ್ಟ್ರಾಲಜಿ ಇರ್ಬೋದು ಯೋಗ ಇರ್ಬೋದು ಫೋರೆಂ ಇರ್ಬೋದು ಎಲ್ಲೋ ಒಂದು ರೀತಿಯಲ್ಲಿ ಮನುಷ್ಯನ ನಿತ್ಯ ಜೀವನದಲ್ಲಿ ಹಾಸು ಹುಕ್ಕಿರುವಂತಹ ಸಬ್ಜೆಕ್ಟ್ಸ್ ಅಂಡ್ ನಮ್ಮ ಜನ ಅಂದ್ರೆ ನಮ್ಮ ಮಾಧ್ಯಮನ ವೀಕ್ಷಿಸ್ತಾ ಇರುವ ಎಲ್ಲ ವೀಕ್ಷಕರು ನಿಮ್ಮ ಸಬ್ಜೆಕ್ಟ್ ನ ನಿಮ್ಮ ಸಬ್ಜೆಕ್ಟ್ ಥಾಟ್ ಪ್ರಾಸೆಸ್ ನ ಪಾಲು ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಈಗ ಅವರಲ್ಲಿ ಒಂದಷ್ಟು ಕ್ವೈರಿಗಳಿದೆ ಸಣ್ಣ ಸಣ್ಣದು ಪಾಪ ಎಲ್ಲೋ ಯಾವ್ದೋ ದೂರ ದೂರದಲ್ಲಿರ್ತಾರೆ ಇರ್ತಾರೆ ಒಂದು ಸಣ್ಣ ವಿಚಾರ ಅಂತ ನಮ್ಗಿಲ್ ಕೂತಾಗ ಅನ್ಸುತ್ತೆ ಅಯ್ಯೋ ಇದಕ್ಕೂ ಬರ್ತಾರ ಇದನ್ನೂ ಕೇಳ್ತಿದಾರ ಅಂತ ಅನ್ಸುತ್ತೆ ಬಟ್ ಅವರಿಗೆ ಅದು ಬಹಳ ದೊಡ್ಡ ವಿಚಾರ ಆಗಿರತ್ತೆ ನಿಮ್ ಥಾಟ್ ಪ್ರಾಸೆಸ್ ನ ಆಕ್ಸೆಪ್ಟ್ ಮಾಡ್ಕೊಂಡ್ಮೇಲೆ ಅದನ್ನ ಮುಂದುವರಿಯೋದಿಕ್ಕೆ ಅವ್ರಿಗೆ ಒಂದ್ ಎಪಿಸೋಡ್ ನಲ್ಲಿ ಇಷ್ಟ ಆಗ್ಬಿಡತ್ತೆ ಅದನ್ ಮುಂದುವರ್ಸ್ಕೋಬೇಕಲ್ಲ ನಿಮ್ಮನ್ ಕಾಣ್ಬೇಕು ನಿಮ್ಮನ್ ಭೇಟಿ ಮಾಡ್ಬೇಕು ನಿಮ್ಮತ್ರ ವಿಚಾರ ತಿಳ್ಕೊಳ್ಬೇಕು ನಿಮ್ಮ ಹತ್ರ ಹಂಚ್ಕೊಳ್ಬೇಕು ನಿಮ್ಮಿಂದ ಪರಿಹಾರ ಬೇಕು ನಿಮ್ಮಿಂದ ಸಮಾಧಾನ ಬೇಕು ಈ ಎಲ್ಲ ಪ್ರಶ್ನೆಗಳು ಕೂಡ ಬರ್ತಾ ಇದೆ ಅದಕ್ಕೆ ಏನ್ ಪರಿಹಾರ ಸೂಚಿಸ್ತೀರಾ ಅವರು ಏನು ನಮಗೆ ಫೀಡ್ಬ್ಯಾಕ್ಸ್ ಕೊಡ್ತಾ ಇರ್ತಾರೆ ಅದೇ ಫೀಡ್ಬ್ಯಾಕ್ ಮೇಲೆ ಎಪಿಸೋಡ್ ಮಾಡಿದ್ರೆ ಎಷ್ಟೋ ಸಲ ಮಾಡಿದ್ದೀವಿ ಫೀಡ್ಬ್ಯಾಕ್ ಬಂದು ಅವರು ಏನೋ ನೋವಿದೆ ಏನೋ ಕ್ಲಾರಿಟಿ ಬೇಕಾಗಿದೆ ಅದಕ್ಕೆ ಪರಿಹಾರಗಳೇನು ಅಂತ ನಾನು ಅಂದುಕೊಂಡಿರೋದು ಇಲ್ಲಿವರೆಗೆ ಸಾಧ್ಯ ಆದಷ್ಟು ನೈಂಟಿ ನೈನ್ ಪರ್ಸೆಂಟ್ ಕಾಸ್ಟ್ಲೆಸ್ ಪರಿಹಾರಗಳು ಅಂದ್ರೆ ಇದಕ್ಕೆ ಹಣ ಖರ್ಚು ಮಾಡಬೇಕಾಗಿಲ್ಲ ಪರಿಹಾರಕ್ಕೆ ಹತ್ತು ನಿಮಿಷಕ್ಕೆ ಕೂತ್ಕೊಂಡು ಯೋಚನೆ ಮಾಡಿದ್ರೆ ಸಾಕು ನನ್ನ ಸಬ್ಜೆಕ್ಟ್ ಅಲ್ಲಿ ಕೆಲವು ಸೈನ್ಸಿಗೆ ಸಂಬಂಧಪಟ್ಟದ್ದು ಕೆಲವು ಲಾಜಿಕ್ ಗೆ ಸಂಬಂಧಪಟ್ಟದ್ದು ಕೆಲವು ಈ ಸೈನ್ಸು ಲಾಜಿಕ್ ಅನ್ನು ಮೀರಿದಂತ ನಾನು ಯಾವುದನ್ನು ಅಂಟು ಹಾಕೊಂಡಿಲ್ಲ ಉದಾಹರಣೆಗೆ ಅಗೋರಿಗಳ ಬಗ್ಗೆ ಮಾಡಿದ್ದೀನಿ ಅಗೋರಿಗಳ ಬಗ್ಗೆ ನಾನು ಕೇಳಿದ್ದು ಮಾಡಿದ್ದೀನಿ ನಾನು ನೋಡಿದ್ದು ಮಾಡಿದ್ದೀನಿ ಅದರಕ್ಕಿಂತ ಪವರ್ಫುಲ್ ಇನ್ಯಾರೋ ಮಾಡಿರಬಹುದು ಅದರಲ್ಲಿ ನಮ್ಮ ಥಾಟ್ ಪ್ರೊಸೆಸ್ ನಾನು ಅರ್ಥೈಸ್ಕೊಳ್ಳೋದೇ ತಪ್ಪಾಗಿರಬಹುದು ನಾನು ಅಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೆ ರೆಡಿ ಇದ್ದೀನಿ ಚೇಂಜ್ ಆಗಲಿಕ್ಕೆ ರೆಡಿ ಇದೇನೆ ರಿಯಾಕ್ಷನ್ಸ್ ಇವಾಗ ನನ್ನ ಥಾಟ್ ಪ್ರೋಸೆಸ್ ಅಲ್ಲಿ ಎಲ್ಲರೂ ಇರಬೇಕು ಅಂತ ಏನಿರಲ್ಲ ಖಂಡಿತ ಸೊ ನನಗಿಂತ ಎತ್ತರವಾದ ಥಾಟ್ ಅಲ್ಲಿ ಅಲ್ಲಿರೋರು ನೀವು ಮಾಡಿರೋ ತಪ್ಪು ಅಂತ ಹೇಳಿದ್ರೆ ಚೆಕ್ ಮಾಡ್ಕೊಳ್ಳಿ ರೆಡಿ ಇದೆ ಯಾರಿಗೂ ಅರ್ಥ ಆಗದೆ ಅರ್ಥ ಮಾಡಿಸ್ಲಿಕ್ಕೆ ರೆಡಿ ಇದೆ ಈ ಮನಸ್ಥಿತಿ ಇದೆಯಲ್ಲ ನಾವು ಮಧ್ಯದಲ್ಲಿ ಇದ್ದೀವಿ ನನಗಿಂತ ಮುಂದಿರುವವರು ಇದ್ದಾರೆ ನನಗಿಂತ ಹಿಂದಿರುವವರು ಇದ್ದಾರೆ ಅವರು ತುಂಬಾ ದೊಡ್ಡವರು ಅಂತನೂ ಅಲ್ಲ ನಾವೇನೋ ಚಿಕ್ಕವರು ಅಲ್ಲ ನಾನು ದೊಡ್ಡವರು ನನಗಿಂತ ಹಿಂದಿರೋರೆಲ್ಲ ಚಿಕ್ಕವರು ಅಲ್ಲ ಇದು ಒಂದು ಸಮಾನ ಮನಸ್ಥಿತಿಯಲ್ಲಿ ಹೋಗ್ತಾ ಇದ್ದೀವಿ ನಮಗೆ ಗೊತ್ತಿರುವುದನ್ನ ಹೇಳಿಕೊಡುವ ಡ್ಯೂಟಿ ಮತ್ತೆ ರೈಟ್ ಎರಡೂ ಇದೆ ಅಂತ ಅನ್ಕೊಂಡು ಎಪಿಸೋಡ್ಸ್ ಮಾಡ್ತಾ ಇರೋದು ಖಂಡಿತ ಸಿಂಪ್ಲಿಫೈಡ್ ಲೈಫ್ ಆದಷ್ಟು ಅವರ ಮನೆ ಅವರು ಅವರ ಜೀವನ ತುಂಬಾ ಚೆನ್ನಾಗಿರುತ್ತೆ ಯಾರದ್ದೋ ಮಾತಿನಲ್ಲಿ ಇನ್ಫ್ಲೂಯೆನ್ಸ್ ಆಗ್ತಾ ಬಂತಂದ್ರೆ ಉದಾಹರಣೆಗೆ ನನ್ನ ಮಾತೇನೆ ನಾಳೆ ಖಂಡಿಸ್ಬೇಕು ಅಂದ್ರೆ ಕಡಾಖಂಡ್ವ ಖಂಡಿಸೋಕೆ ರೆಡಿ ಇರಬೇಕು ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳಕ್ ರೆಡಿ ಇರ್ಬೇಕು ಹಾಗೆ ಯಾರ್ದು ಇನ್ಫ್ಲೂಯೆನ್ಸ್ ಅಲ್ಲಿ ಬೀಳಬಾರ್ದು ನಿಮ್ಮ ನಿಮ್ಮ ಯೋಚನೆಗಳಿಂದ ನೀವು ಡಿಸಿಷನ್ಸ್ ತಗೋಬೇಕು ಅನ್ನೋ ಅಂತದ್ದೇ ನಾನು ಮಾಡುವಂಥ ಡಾಕ್ಯುಮೆಂಟ್ ನಿಜ ಅದು ವಾಸ್ತು ಆಗಿರ್ಬೋದು ಅಸ್ಟ್ರಾಲಜಿ ಆಗಿರ್ಬೋದು ಫೋರಮ್ ಆಗಿರ್ಬೋದು ದೇಹದ ಆರೋಗ್ಯಕ್ಕೆ ಯೋಗ ಸಂಬಂಧಪಟ್ಟದ್ದಾಗಿರ್ಬೋದು ನಾ ಯಾವುದೇ ಸಬ್ಜೆಕ್ಟ್ ಅಲ್ಲಿ ತಗೊಂಡ್ರು ಸಿಂಪ್ಲಿಫೈ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಕ್ಲಾರಿಟಿ ಕೊಡ್ಲಿಕ್ಕೆ ಸಾಧ್ಯ ಇದೆಯಾ ಹಾಗೆ ಕೊಟ್ಟಿದ್ರೆ ನಾವು ಈಗ ಮಾಡ್ತಾ ಇರುವಂತಹ ಎಪಿಸೋಡ್ಸು ನಾಲ್ಕಾರು ಜನಕ್ಕೆ ಅನುಕೂಲ ಆಗಿದೆ ಎಷ್ಟೋ ಜನ ಹೇಳಿದ್ದಾರೆ ವಾಸ್ತು ನೋಡ್ಬಿಟ್ಟು ಹೇಳಿದ್ದಾರೆ ನನಗೆ ಇವತ್ತಿಂದ ನನ್ನ ಮನೆ ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದೆ ನನ್ನ ಜೀವನ ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದೆ ಖಂಡಿತ ಖಂಡಿತ ನನ್ಗೆ ಟೆನ್ಷನ್ ದೂರ ಆಯ್ತು ನನಗೂ ಮನೆಯಲ್ಲಿ ಇದೇ ಪರಿಸ್ಥಿತಿ ಇತ್ತು ನಾನು ಇವಾಗ ನಿರಾಳವಾಗಿ ಇನ್ ಮುಂದೆ ಬದುಕ್ತೀನಿ ಆ ಮನೆಯಲ್ಲಿ ಇಂತ ಎಷ್ಟೋ ಸಮಾಧಾನಕರ ರಿವ್ಯೂಸ್ ನಮಗ್ ಬಂದಿದೆ ನಿನ್ನೆಯ ಒಂದು ಇನ್ಸ್ಟಾ ಒಬ್ರು ಶಿವನಾಯಕ್ ಅಂತ ನಿಜ ಈಗ ಶಿವನಾಯಕ್ ಬಂದಾಗ ನಾನೇ ಅನ್ಕೊಂಡಿದ್ದೆ ಅವ್ರು ಏನೇನೋ ಪರಿಹಾರಗಳು ಕೇಳಕ್ ಬರ್ತಾರೆ ಅಂತ ಅವ್ರು ಏನಿಲ್ಲ ನನ್ನ ನೋಡ್ಲಿಕ್ಕೆ ಬಂದಿದ್ದು ನನಗೆ ತುಂಬ ಕ ಕಷ್ಟ ಅಂತ ಅನ್ಸಿತ್ತು ನಿಮ್ಮನ್ನು ನೋಡಿದ್ರೆ ಪರಿಹಾರ ಸಿಗ್ಬೋದು ಅಂತ ಅನ್ನಿಸ್ತು ಬಂದರು ಹತ್ತು ನಿಮಿಷಕ್ಕೆ ಕೂತಿದ್ವಿ ಒಟ್ಟಿಗೆ ಅವರೊಂದು ನನ್ನ ಮನೆಯಲ್ಲಿ ಒಂದು ಪ್ರಾಬ್ಲಮ್ ಇದೆ ಈ ಪ್ರಾಬ್ಲಮ್ಮು ನನ್ನ ಮತ್ತೆ ನನ್ನ ತಮ್ಮನ ಸಂಬಂಧಪಟ್ಟದ್ದು ಒಂದು ಪ್ರಾಪರ್ಟಿಯ ಸಂಬಂಧಪಟ್ಟ ಹೇಳಿದ್ರು ಇದಕ್ಕೆ ಯಾರಾದರೂ ನಂಗೆ ಮಾಟ ಮಾಡಿರಬಹುದಾ ಯಾರಾದರೂ ನನಗೆ ನನಗೋ ಅಥವಾ ನನ್ನ ತಮ್ಮನಿಗೋ ಮಾಟ ಆಗಿರೋಕ್ಕೆ ಸಾಧ್ಯತೆ ಇದೆಯಾ ಹೇಳಿದೆ ನಿಮ್ಮಿಬ್ಬರ ಸಂಬಂಧವನ್ನ ಮಧ್ಯದಲ್ಲಿ ಮುರಿಲಿಕ್ಕೆ ನೀವು ಮಹಾರಾಜರಲ್ಲ ಅಲ್ಲ ಮತ್ತೆ ನಿಮ್ಮನ್ನ ಯಾಕೆ ಮಾಡಕ್ ಹೋಗ್ತಾರೆ ತುಂಬಾ ದೊಡ್ಡವ್ರನ್ನ ರಾಜಕೀಯದಲ್ಲಿರೋನ್ನ ಅಥವಾ ಎತ್ತರದ ವ್ಯಕ್ತಿತ್ವಗಳನ್ನ ಇದನ್ನೆಲ್ಲ ವಶೀಕರಣಗಳು ಮಾಡ್ಕೋಬಹುದು ಸಾಧಾರಣ ಜನಕ್ಕೆ ಯಾಕೆ ಮಾಡಕ್ ಹೋಗ್ತಾರೆ ಅದಕ್ಕೆ ಕಾಸ್ಟ್ ಯಾಕೆ ಬೇರ್ ಮಾಡಕ್ ಹೋಗ್ತಾರೆ ಹಾಗೆಲ್ಲ ಆಗಿರಲ್ಲ ನೀವು ಭ್ರಮೆ ಇಟ್ಕೋಬೇಡಿ ಒಂದೊಳ್ಳೆ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಮನೆ ದೇವ್ರು ಯಾರಿದ್ದಾರೆ ಅವ್ರ ಹತ್ರ ಕೇಳ್ಕೊಳ್ಳಿ ಒಂದು ಸಂಕಲ್ಪ ಕಟ್ಕೊಳ್ಳಿ ಒಂದು ತಿಂಗಳಲ್ಲಿ ಈ ಪ್ರಾಬ್ಲಮ್ಗೆ ಪರಿಹಾರವನ್ನ ನಾವೇ ಹುಡುಕೋತೀವಿ ಸೊ ಪರಿಹಾರಗಳು ಯಾರಲ್ಲಿದೆ ಗಾಯ ಯಾವ ಎಲ್ಲಿ ಆಗಿದೆ ನನ್ನ ಕೈಗೆ ಆಗಿದೆ ಅಂದರೆ ನನ್ನ ತಮ್ಮನ ಇದ್ರ ಜೊತೆ ಆಗಿದೆ ಸೊ ಅವರ ಜೊತೆ ಮಾತಾಡಲಿಕ್ಕೆ ಶುರು ಮಾಡಿ ಮೊದಲನೇ ದಿನ ಅಕ್ಸಪ್ ಮಾಡದೇ ಇರ್ಬೋದು ಎರಡನೇ ದಿನ ಮೂರನೇ ದಿನ ಮೂವತ್ತು ದಿನಗಳ ಶ್ರಮದಲ್ಲಿ ಅದು ಪರಿಹಾರ ಸಿಗ್ಲೇಬೇಕು ಖಂಡಿತ ಸೊ ಆ ಪರಿಹಾರ ಹುಡುಕುವ ಕ್ರಮದಲ್ಲಿ ಡೆಫಿನೆಟ್ಲಿ ಪ್ರಯತ್ನ ಪಡಿ ಯಾವುದೋ ಮಿರಾಕಲ್ಸ್ ಆಗಿ ಒಂದು ಪ್ರಾಬ್ಲಮ್ ಸಾಲ್ವ್ ಆಗಲ್ಲ ಯಾರೋ ಅಗವರಿಗೆ ಬಂದು ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಲಿಕ್ಕೆ ಆಗಲ್ಲ ಅಥವಾ ಯಾರೋ ದೇವರು ಬಂದು ನಮ್ಮ ಎದುರುಗಡೆ ಪ್ರತ್ಯಕ್ಷ ಇದ್ದು ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡೋಕ್ಕಾಗಲ್ಲ ಆ ಪ್ರಾಬ್ಲಮ್ಸ್ ನಾವೇ ನಮಗಾಗಿದೆ ಹುಡುಕ್ಕೊಂಡ್ರೆ ಅದಕ್ಕೆ ಎಲ್ಲಿಂದ ಶುರು ಆಯಿತು ಪರಿಹಾರಗಳು ಅಲ್ಲೇ ಸಿಗುತ್ತೆ ಹಾಗಾಗಿ ನಾವು ಮಾಡೋ ಡಾಕ್ಯುಮೆಂಟ್ರೀಸ್ ಎಲ್ಲವೂ ಕೂಡ ನಮಗೆ ನಮ್ಮ ಮನಸ್ಸಿಗೆ ನಮ್ಮ ಪರಿಸ್ಥಿತಿಗಳಿಗೆ ಸಂಬಂಧಪಟ್ಟದ್ದು ಸಾಧ್ಯ ಆದಷ್ಟು ಕಾಸ್ಟ್ಲೆಸ್ ಸಿಂಪ್ಲಿಫೈಡ್ ಫಾರ್ಮುಲಾಸ್ ನಾನು ಹೇಳಕ್ಕೆ ಹೊರಟಿದ್ದೀನಿ ತಗೊಳೋದು ಬಿಡೋದು ಅವರಿಗೆ ಬಿಟ್ಟದ್ದು ಯಾರಿಗೋ ಇಲ್ಲ ನನಗೆ ಬೇರೆ ವಿಷಯದಲ್ಲಿ ನಂಬಿಕೆ ಇದೆ ನಿಮ್ಮ ವಿಷಯದಲ್ಲಿ ನಂಬಿಕೆ ಇಲ್ಲ ಅಂದ್ರೆ ಥ್ಯಾಂಕ್ಸ್ ಹೇಳಕ್ಕೆ ರೆಡಿ ಎಸ್ ಬ್ಯೂಟಿಫುಲ್ ಇದೇ ರೀತಿ ಇನ್ನೊಂದಷ್ಟು ನಮ್ಮ ವೀಕ್ಷಕರು ಏನಾದರೂ ಕೇಳ್ತಾನೆ ಇರ್ತಾರೆ ನಾನು ಅವ್ರನ್ನ ಭೇಟಿ ಮಾಡಬೇಕು ಇವ್ರನ್ನ ಕೇಳಬೇಕು ಇವ್ರಿಗೆ ಅಂತ ಈ ಮೂಲಕ ನಾನು ಹೇಳೋದಿಷ್ಟೇ ನಮ್ಮ ಒಂದು ಇಮೇಲ್ ಐ ಡಿ ಇದೆ ಕಾಂಟ್ಯಾಕ್ಟ್ ಆಟ್ ಜಿ ಎಸ್ ಎಸ್ ಮೀಡಿಯಾ ಡಾಟ್ ಇನ್ ಈ ಇಮೇಲ್ ಐ ಡಿಗೆ ನಿಮ್ಮ ಎನ್ಕ್ವೈರೀಸ್ ಏನಿದೆ ಅಂತ ಹೇಳಿದ್ರೆ ಸಮಯ ಮ್ಯಾನೇಜ್ ಮಾಡ್ಬೋದು ಅಂತಷ್ಟೇ ನಿಮ್ಮ ವಿಚಾರಗಳನ್ನ ಸರ್ಗೆ ತಲುಪ್ಸಿ ಅವ್ರ ಹತ್ರ ಡಿಸ್ಕಸ್ ಮಾಡಿ ಪರಿಹಾರದೊಂದಿಗೆ ಅಥವಾ ಸಲಹೆ ಸೂಚನೆಗಳೊಂದಿಗೆ ರೆಡಿಯಾಗಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡುವ ಉದ್ದೇಶದಿಂದ ನಾವು ಇಮೇಲ್ ಮಾಡಿ ಅಂತ ಕೇಳ್ತೀವಿ ಆ್ಯಂಡ್ ನಿಮ್ಮ ವಿಚಾರಗಳು ನಿಮ್ಮ ಥಾಟ್ ಪ್ರಾಸೆಸ್ ನಮ್ಮ ವೀಕ್ಷಕರಿಗೆ ಬಹಳ ಅಚ್ಚುಮೆಚ್ಚಾಗಿದೆ ಅನ್ನೋದಕ್ಕೆ ಶಿವನಾಯಕ್ ಇರ್ಬೋದು ರವಿ ಆಚಾರ್ಯ ಇರ್ಬೋದು ನಮ್ಮ ಬೆಂಗಳೂರು ಪ್ರತಿಭಾ ಅವ್ರಿರ್ಬೋದು ಎಷ್ಟೋ ಜನಕ್ಕೆ ನೀವು ಸಮಾಧಾನ ಕೊಡ್ತಿದ್ದೀರಿ ನಿಮ್ಮ ಮಾತುಗಳಿಂದ ದಟ್ ಕ್ಲಿಯರ್ಲಿ ಸೇಸ್ ಅದು ಸಮಾಧಾನ ಕೊಡ್ತಾ ಇದೆ ಲೈಫ್ನ ಸಿಂಪಲ್ ಮಾಡ್ತಾ ಇದೆ ಅಂತ ಇದನ್ನ ಈ ಥಾಟ್ ಪ್ರೊಸೆಸ್ನ ಅಪರೂಪದ ಥಾಟ್ ಪ್ರಾಸೆಸ್ ಎಲ್ಲರ ಲೈಫ್ನ ಉದ್ದೇಶ ಒಂದೇ ನೆಮ್ಮದಿಯಾಗಿರಬೇಕು ಸಂತೋಷವಾಗಿರಬೇಕು ಸಿಂಪಲ್ಲಾಗಿ ಆರಾಮಾಗಿರಬೇಕು ಅಂತ ಅದಕ್ಕೆ ನೀವು ಸೂತ್ರಧಾರಿ ಆಗಿದ್ದೀರಿ ಇವತ್ತಿನ ಪರಿಸ್ಥಿತಿಯಲ್ಲಿ ನಿಮಗೆ ನಿಮ್ಮ ಸಮಯಕ್ಕೆ ನಿಮ್ಮ ಆಲೋಚನೆಗೆ ಎಲ್ಲದಕ್ಕೂ ನಾನು ಎಲ್ಲರ ಪರವಾಗಿ ಧನ್ಯವಾದ ಹೇಳ್ತೇನೆ ವೀಕ್ಷಕರೇ ಸಿಂಪಲ್ ಲಿವಿಂಗ್ ಬ್ಯೂಟಿಫುಲ್ ಲೈಫ್ ಇದೆಲ್ಲವ ಟರ್ಮ್ಸ್ ಅಷ್ಟೇ ಅಲ್ಲ ಅದನ್ನು ನಾವು ಸಾಧ್ಯವಾಗಿಸ್ಕೊಳ್ಬಹುದು ಅದಕ್ಕೆ ನಮ್ಮ ಜಿ ಎಸ್ ಎಸ್ ಮಾಧ್ಯಮದ ಮೂಲಕ ಪ್ರಯತ್ನವನ್ನು ಈ ಎಪಿಸೋಡ್ಸ್ಗಳ ಮೂಲಕ ಕೊಡೋದಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ ನೀವು ನಿಮ್ಮ ಎನ್ಕ್ವೈರೀಸ್ ಇತ್ತು ಯಾವುದೇ ಸಬ್ಜೆಕ್ಟ್ ಬಗ್ಗೆ ಚರ್ಚೆ ಮಾಡಬೇಕಿತ್ತು ಅಂತ ಹೇಳಿದ್ರೆ ಇಮೇಲ್ ಮಾಡ್ಬೋದು ನಮ್ಮ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗಳಿದೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಎಲ್ಲವೂ ಇದೆ ಅದರ ಮೂಲಕ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಖಂಡಿತವಾಗಿಯೂ ನಿಮಗೆ ಸಾಧ್ಯವಾದಷ್ಟರ ಮಟ್ಟಿಗೆ ಪರಿಹಾರವನ್ನ ಚರ್ಚೆಗಳನ್ನ ಮಾಡಿಸೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ತಡವಾದಲ್ಲಿ ದಯವಿಟ್ಟು ಡಿಸಪಾಯಿಂಟ್ ಆಗಬೇಡಿ ಇದ್ರ ತನಕ ಈ ಎಪಿಸೋಡ್ ಇವತ್ತು ಏನು ಮಾಡ್ತಾ ಇದೀವಿ ಎಂಟುನೂರು ಚಿಲ್ಲರೆ ಎಪಿಸೋಡ್ಗಳಾಗಿದೆ ಎಷ್ಟು ಜನ ಸ್ಪೀಕರ್ಸ್ ಬಂದಿದ್ದಾರೆ ಪ್ರತಿಯೊಬ್ಬರನ್ನು ಅವರ ಸಮಯ ತಗೊಳ್ಬೇಕು ಭೇಟಿ ಮಾಡಬೇಕು ಚರ್ಚೆ ಮಾಡಬೇಕು ಅದಾದ ನಂತರ ನಿಮಗೆ ಅವರನ್ನು ತಲ್ಪಿಸಬೇಕು ಹಾಗಾಗಿ ಸ್ವಲ್ಪ ಸಮಯ ತಗೊಳುತ್ತೆ ಅನ್ಯತಾ ಭಾವಿಸದೆ ಸ್ವಲ್ಪ ಪೇಶನ್ಸ್ ಇಂದ ಜೊತೆಗಿರಿ ನಿಮ್ಮ ಪ್ರಶ್ನೆಗೆ ಖಂಡಿತ ಉತ್ತರ ಸಿಗುತ್ತೆ ನಮಸ್ಕಾರ